ನಾನೇ ಹಿಂದೆ ಬರೆದಿದ್ದಂಥ ಉಸಿರು ಅನ್ನತಕ್ಕಂಥ ಒಂದು ಮಕ್ಕಳ ನಾಟಕವನ್ನು ಅದನ್ನು ಸಿನಿಮಾಕ್ಕೆ ನಾನು ಅದನ್ನು ಬದಲಾಯಿಸ್ತೀನಿ ಬಾನಾಡಿ ಅಂತ. ಅದರಲ್ಲಿ ದತ್ತಣ್ಣ ಮುಖ್ಯ ಪಾತ್ರ ಮಾಡ್ತಾರೆ, ನಟರಂಗ ರಾಜೇಶು, ಮತ್ತು ಅಭಿನಯ, ಮತ್ತು ಪ್ರಫುಲ್ ಅನ್ನೋ ಒಂದು ಹುಡುಗ, ಜೊತೆಗೆ ನನ್ನ ಮಗ ಯಶವಂತ ಕೋಟೆ, ಮಿಮಿಕ್ರಿ ಗೋಪಿ, ವೆಂಕಟಾಚಲ, ಶೃಂಗೇರಿ ರಾಮಣ್ಣ, ಬ್ಯಾಂಕ್ ಜನಾರ್ದನ್ನು, ಅಭಿನಯ, ಬರಗೂರು ರಾಮಚಂದ್ರಪ್ಪ, ನಾಗಾಭರಣ ಅವರು, ಇಂಥ ದೊಡ್ಡ ತಾರಾಬಳಗವನ್ನು ಇಟ್ಟಂಥ ಒಂದು ಸಿನಿಮಾ 2013 ನಾನು ನಿರ್ದೇಶನ ಮಾಡ್ತೀನಿ. ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ನಂದೇ ಆಗಿರುತ್ತೆ. 2014 ಡಿಸೆಂಬರ್ಗೆ ಅದು ಬಿಡುಗಡೆ ಆಗುತ್ತೆ. ಬಿಡುಗಡೆ ಆಗಿ ಥಿಯೇಟ್ರಲ್ಲಿ ಅಷ್ಟಾಗಿ ಓಡೋಲ್ಲ ಅದು, ಯಾಕೆಂದರೆ ಅಷ್ಟೊತ್ತಿಗಾಗಲೇ ಮಕ್ಕಳ ಸಿನಿಮಾ ಅಂತಂದರೆ ಒಂದು ಸ್ವಲ್ಪ ಜನಗಳಲ್ಲಿ ಏ ಮಕ್ಕಳ ಸಿನಿಮಾನ ಅನ್ನತಕ್ಕಂಥ ಒಂದು ನಿಕೃಷ್ಟ ಭಾವ ಬಂದಿದ್ದಂಥ ಕಾಲ ಅದು. ಬಹುಶಃ ಈ ಟೈಮಲ್ಲಿ ಆಗಿದ್ದರೆ, ಈ OTT ಸಂದರ್ಭದಲ್ಲಾಗಿದ್ದರೆ ಸಿನಿಮಾ ತುಂಬ ಚೆನ್ನಾಗಿ ಟೇಕ್ ಆಫ್ ತೊಗೊಂಡ್ಬಿಡ್ತಿತ್ತೋ ಏನೋ ಗೊತ್ತಿಲ್ಲ. ಥಿಯೇಟ್ರಲ್ಲಿ ಅಷ್ಟು ಚೆನ್ನಾಗಿ ಹೋಗೋಲ್ಲ. ಕೊನೆಗೆ ಸರ್ಕಾರದಿಂದ ಒಳ್ಳೆ ಶಾಲೆಗಳಲ್ಲಿ ರಾಜ್ಯಾದ್ಯಂತ ಪ್ರದರ್ಶನ ಆಗ್ತದೆ. ಅದಕ್ಕೆ ರಾಜ್ಯ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ಅತ್ಯುತ್ತಮ ಮಕ್ಕಳ ಚಿತ್ರ ಪ್ರಶಸ್ತಿ ಕೂಡ ಬರುತ್ತೆ, ರಾಷ್ಟ್ರ ಪ್ರಶಸ್ತಿ ಕೂಡ ಬರುತ್ತೆ, ಚಿಲ್ಡ್ರನ್ಸ್ ಇಂಡಿಯಾ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸಲ್ಲಿ ಬೆಸ್ಟ್ ಇಂಡಿಯನ್ ಫಿಲ್ಮ್ ಅವಾರ್ಡ್ ಬರ್ತದೆ. ಒಂದು ಸಾರ್ಥಕತೆ ನನಗೆ ಅನ್ನಿಸ್ತಾವಾಗ, ನಾನು ಜೀವನದಲ್ಲಿ ಒಂದು ಸಿನಿಮಾ ನಿರ್ದೇಶನ ಮಾಡಿದೆ, ಅದಕ್ಕೆ ರಾಜ್ಯ ಪ್ರಶಸ್ತಿನೂ ಬಂತು, 25 ಲಕ್ಷ ಸಬ್ಸಿಡಿನೂ ಬಂತು ನಿರ್ಮಾಪಕರಿಗೆ. ನನಗಿದ್ದು ನಾನು ಪುಟ್ಟಣ್ಣ ಮತ್ತು ಶಂಕರ್ನಾಗವರು ಅಭಿಮಾನಿ ಆಗಿದ್ದರಿಂದ ನನಗೆ ಪುಟ್ಟಣ್ಣವರು ಮೊದಲ ಚಿತ್ರ ಬೆಳ್ಳಿ ಮೂಡಕ್ಕೆ ರಾಜ್ಯ ಪ್ರಶಸ್ತಿ ತಗೋತಾರೆ, ಶಂಕರ್ನಾಗು ಮಿಂಚಿನ ಓಟಕ್ಕೆ ಪ್ರಪ್ರಥಮ ರಾಜ್ಯ ಪ್ರಶಸ್ತಿ ತಗೋತಾರೆ. ನಾನು ಅವರಿಬ್ಬರ ನಾನೊಬ್ಬ ಮಾನಸಿಕ ಶಿಷ್ಯನಾಗಿ ನಾನು ಒಂದು ಪ್ರಶಸ್ತಿ ತಗೋಬೇಕಲ್ಲ ಅನ್ನೋ ಒಂದು ಆಸೆ ಬಾನಾಡಿಯಲ್ಲಿ ಈಡೇರುತ್ತೆ. ಒಂದಿಷ್ಟು ನಮ್ಮ ತಂದೆ ತಾಯಿಯವರ ಆಶೀರ್ವಾದ, ಎಲ್ಲ ನನ್ನ ಹಾರೈಸ್ತಿದ್ದಂಥ ಕನ್ನಡ ನಾಡಿನ ಅಭಿಮಾನಿಗಳ ಆಶೀರ್ವಾದದಿಂದ ಒಂದು ಪ್ರಶಸ್ತಿ ಬರುತ್ತೆ. ಅಷ್ಟೊತ್ತಿಗಾಗಲೇ 2015-16 ಬಣ್ಣ ಒಂದು ಕಡೆ ನಡೀತಾ ಇದೆ, ಒಂದು ಕಡೆ ನಮ್ಮ ಹಾಸ್ಯ ಕಾರ್ಯಕ್ರಮಗಳೆಲ್ಲ ನಡ್ಕೊಂಡು ಆಶೀರ್ವಾದ ಬರ್ತಾ ಇತ್ತು. ಇಲ್ಲಿ ಕೆಲವು ಸಿನಿಮಾಗಳು ಮಧ್ಯ ಮಾಡ್ತಾ ಇದ್ದೆ. ಅದಾದ ನಂತರ 2017 ನನ್ನ ಮಗನ ಮದುವೆ ಆಗುತ್ತೆ, ಅದಕ್ಕೆ ಓಡಾಟ ಆಗುತ್ತೆ. 17 ನನಗೆ 2 ಯಶವಂತ ಕೋಟೆ ಮತ್ತು ನಿಶಾಂತ್ ಕೋಟೆ ಅಂತೇಳಿ, ಪತ್ನಿ ಗಾಯತ್ರಿ ಕೋಟೆ, ಅವನಿಗೆ ಮದುವೆ ಆದಮೇಲೆ ಬಂದಂಥ ನಮ್ಮ ಮಗಳಿಗೆ ಇನ್ನೊಬ್ಬಳು ಹೆಣ್ಣು ಮಗಳು ಸ್ವಾತಿ ಕೋಟೆ ಅಂತೇಳಿ, ಅವ್ರಿಗೊಬ್ಬ ಒಂದು ಪುಟ್ಟ ಕಂದ ಬರುತ್ತೇನೆ ವಿಶ್ರುತ್ ಕೋಟೆ ಅಂತ. ಈ ಒಂದು ಸಮೃದ್ಧವಾಗಿ ನೆಮ್ಮದಿಯಾಗಿ ಹೋಗ್ತಾ ಇದೆ ಜೀವನದಲ್ಲಿ. ಸ್ವಲ್ಪ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎನ್ನತಕ್ಕಂಥ ಒಂದು ತತ್ವ ಮತ್ತು ಗಾದೆಯನ್ನು ಇಟ್ಕೊಂಡು ಕಲಾ ಜೀವನದಲ್ಲಿ ಬಂದಿದ್ದರಿಂದ ಅಂಥ ತೊಂದರೆಗಳು, ನಾನು ನಿಮ್ಮ ಮುಂದೆ ಕಣ್ಣೀರು ಹಾಕ್ಕೊಂಡು ಹೇಳೋವಂಥ ಗೋಳಿನ ಕಥೆಗಳು ನನ್ನ ಹತ್ರ ಇಲ್ಲ. ಆರಾಮಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ನೋವೇ ಹೇಳ್ಕೊಳ್ಳೋದ್ರೆ ನೋವಿಲ್ಲ. ಸಾಮಾನ್ಯವಾಗಿ ಇಂಟ್ರೂ ಇಟ್ಟ ತಕ್ಷಣ ಭಾಳಷ್ಟು ಗೋಳಿನ ಕಥೆಗಳಿರ್ತವೆ ಬೇರೆದಲ್ಲಿ. ನನಗೆ ಹೇಳ್ಕೊಳ್ಳೋಣ ಅಂದರೂ ಇಲ್ಲ, ಬಾಲ್ಯದಲ್ಲಿ ಕಷ್ಟಪಟ್ಟು ಅದು ಗೊತ್ತಾಗಲಿಲ್ಲ, ಅದು ಬಾಲ್ಯದಲ್ಲಿ ಪಡ್ಬೇಕಾದ್ರೆ ಕಷ್ಟ ಅಂತಲೇ ಗೊತ್ತಾಗಲಿಲ್ಲ. ಅದಾದ ನಂತರ 2018 ನಿಮಗೆ ಗೊತ್ತೇ ಇದೆ, ನಾವು ಈಗ ಒಂದು ಕೊರೋನಾ ಅನ್ನತಕ್ಕಂಥ ಒಂದು ಭಯಾನಕ ರೋಗದ ಒಂದು ಆತಂಕಕ್ಕೆ ನಾವೆಲ್ಲ ತುತ್ತಾಗ್ತೀವಿ. 19 ಮತ್ತೆ ಗೊಂದಲ ಕಾಡುತ್ತೆ. ಇದ್ರ ಜೊತೆಯಲ್ಲಿ ನಾನು ಬಾಲ್ಯದಲ್ಲಿ 94-95 ಬೆಂಗಳೂರಿಗೆ ಬರಬೇಕೋ ಬೇಡವೋ, ಕಲೆನ ಆಯ್ಕೆ ಮಾಡ್ಕೋಬೇಕು ಅನ್ನೋ ಗೊಂದಲದಲ್ಲಿದ್ದಾಗ ಯಾರೋ ಒಬ್ಬರು ಸಲಹೆ ಕೊಟ್ಟಿರ್ತಾರೆ, ಗೊತ್ತಿಲ್ಲ ನಮ್ಗೆ ನಂಬಿಕೆ ಇಲ್ಲ, ಅಸ್ಟ್ರಾಲಜರ್ನ ಮೀಟ್ ಮಾಡಿ ಅಂತ. ಆಗ ಮೈಸೂರಿನ ರಂಗಶೆಟ್ಟರು ಅನ್ನೋರೊಬ್ಬರು ಪರಿಚಯ ಆಗ್ತಾರೆ, ಪರಿಚಯ ಆಗಿ ಅವ್ರನ್ನ ಕೇಳಿರ್ತೀನಿ, ಇಲ್ಲ ನಿಮಗೆ ಕಲೆಯಲ್ಲೇ ಅನ್ನ ಇರೋದು ಹೋಗಿ ಎಂದಿರ್ತಾರೆ. ಅವ್ರ ಜೊತೆ 1 ಒಡನಾಟದಲ್ಲಿರ್ತೀನಿ, ಅವ್ರ ಜೊತೆ ಈ ಅಸ್ಟ್ರಾಲಜಿ ಬಗ್ಗೆ, ಭೂವಿದ ಬಗ್ಗೆ, ಖಗೋಳದ ಬಗ್ಗೆ, ಸೂರ್ಯ ಚಂದ್ರರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಯಾವಾಗ ಅವ್ರು ಹೇಳಿದ ನನಗೆ ನಿಜ ಆಗಿಬಿಡುತ್ತೋ, ನನಗೆ ಅದ್ರ ಮೇಲೆ ಆಸೆ ಬಂದುಬಿಡುತ್ತೆ. ಸತ್ಯ ಆಗೋಯ್ತಲ್ಲ, ನಿಮ್ಗೆ ಅನ್ನ ಇರೋದೇ ಕಲೆಯಲ್ಲಿ ಅಂದ್ಬಿಟ್ರು, ಅದು ಹಂಗೆ ಆಗೋಯ್ತಲ್ಲ, ಪ್ರೆಸ್ ಕ್ಲೋಸೇ ಆಗೋಯ್ತಲ್ಲ. ಹೀಗಿರುತ್ತಾ ಇಷ್ಟೊಂದು ಒಂದು ವೃತ್ತಿಯನ್ನೇ ಬದಲಾಯಿಸಿ ವ್ಯಕ್ತಿತ್ವವನ್ನು ಬೇರೆ ಮಾಡಿ ಅದರಿಂದ ಅನ್ನ ಕೊಡೋಷ್ಟು ಶಕ್ತಿ ಇದೆಯಾ ಅಸ್ಟ್ರಾಲಜಿಗಾಗಿದ್ದರೆ? ನಾವು ಯಾಕೆ ಇದನ್ನು ನೆಗ್ಲೆಕ್ಟ್ ಮಾಡ್ತಿದ್ವಿ ಇಷ್ಟು ದಿನ? ಯಾವ ಹಣೆಲ್ಲಿ ಬರ್ದಂಗೆ ಆಗುತ್ತೆ ರೀ ಅಂದ್ಕೊಂಡು ಹೋಗ್ತಾ ಇರ್ತೀವಲ್ಲ ಬ್ಲೈಂಡಾಗಿ. ಇದು ತಿಳ್ಕೊಬೋದಲ್ಲ, ಈ ಜೆರಾಕ್ಸ್ ಥರ ಮುಂಚೆನೇ ತಿಳ್ಕೊಳ್ಬೋದಂಥ ಒಂದು ವಿದ್ಯೆ ಇದೆಯಲ್ಲ ಇದು ಅಂದಾಗ ನನಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ಮೂಡ್ತಾ ಬಂದು ನಾನೊಂದಿಷ್ಟು ಜನನ ರಂಗಶೆಟ್ಟರಿಗೆ ಪರಿಚಯ ಮಾಡಿಸೋದು, ಬೆಂಗಳೂರಿನ ನಟನಟಿಯರನ್ನೆಲ್ಲ ಅವರಿಗೆ ಕಳಿಸಿ ಬರೆಸೋದು, ಅವರೆಲ್ಲ ನನಗೆ ಅಪ್ರಿಷಿಯೇಟ್ ಮಾಡೋದು, ಒಳ್ಳೆಯವ್ರ ಹತ್ರ ಕಳಿಸಿದ್ದೀರಿ, ಭಾಳ ಖುಷಿ ಆಯಿತು, ನೆಮ್ಮದಿ ಆಯಿತು, ನಮ್ಮಂತರ ಸಮಾಧಾನ ಅನ್ನಿಸ್ತಾ ಇತ್ತು. ಅದಾದಮೇಲೆ ನಾನು ಅವ್ರ ಹತ್ರ ಒಂದು ಮುಕ್ಕಾಲು ಭಾಗ ನಾನು ಜ್ಯೋತಿಷ್ಯ ಕಲ್ತಿರ್ತೀನಿ ಅವ್ರ ಹತ್ರ. ಸೊ ಅವ್ರು 2010 ತೀರೋಗ್ತಾರೆ ಅವರು ರಂಗಶೆಟ್ಟರು. ಮತ್ತೆ ನೋಡಿ, ಯಾಕೆ ಇದನ್ನು ಹೇಳ್ತಿದ್ದೀನಿ ಅನ್ನೋಕ್ಕೆ ಮೊದಲೇ ಸೂಚನೆ ಕೊಟ್ಟೆ. ನಮಗೆ ಏನೇನು ಆಗುತ್ತೆ, ಅದು ಯೂಸ್ ಆಗುತ್ತೋ ಬಿಡುತ್ತೋ, ಗುರು ಹಿರಿಯರು ಯಾರು ಸಲಹೆ ಕೊಟ್ಟಾಗ ಅದನ್ನು ಕಲಿಬೇಕು, ಪಾಲಿಸ್ಬೇಕಂತ.
ಸಂಗೀತ ಕಲಿತೆ 4 ವರ್ಷ ನಾನು. ಏನಕ್ಕೆ ಸಂಗೀತ ಕಲಿತೆ ಅಂದರೆ ಹಾಡು ಬರೆಯುವಾಗ ಅದ್ರ ಶ್ರುತಿ ಲಯ ಎಲ್ಲ ಗೊತ್ತಿರಲಿ ಅಂತ. ಸಂಗೀತ ಕಲಿಯೋಕೆ ಅಂತ ಹೋದ ಮನೆಯಲ್ಲಿ ರಾಮಚಂದ್ರ ಮಾಸ್ಟರ್ ಮನೆಯಲ್ಲಿ ರಂಗಶೆಟ್ಟರು ಪರಿಚಯ ಆಗ್ತಾರೆ, ಜ್ಯೋತಿಷದ ಪರಿಚಯ ಆಗುತ್ತೆ, ಅವ್ರ ಜೊತೆ ಒಡನಾಟ ಬೆಳೀತಾ ಹೋಗುತ್ತೆ. ನಾನು ಸುಮ್ಮನೆ ನಮ್ಮ ಆಸಕ್ತಿಗೋಸ್ಕರ ಕಲಿತಾ ಇದ್ದೆ ನಾನು. ಆದರೆ 2018 ದಾಟದ ಮೇಲೆ ಇದೆಲ್ಲ 19 ಬಂದಮೇಲೆ ಗೊಂದಲ ಆದಮೇಲೆ ನನಗೆ ಮತ್ತೆ ಏಕತಾನತೆ ಅದೇ ಪ್ರಾಬ್ಲಮ್ ಕಾಡೋಕ್ಕೆ ಶುರುವಾಯಿತು. ಇಷ್ಟೋರು ಏನೂ ಮಾಡಿದೆ, ಸಿನಿಮಾ ಮಾಡಿದೆ, ಸೀರಿಯಲ್ ಮಾಡಿದೆ, ಒಂದು ಲೆವೆಲಿಗೆ ಬಂದೆ, ಮನೆ ತೊಗೊಂಡೆ, ಮತ್ತೆ ಕೆಲಸ ಇಲ್ಲ ಅಂದರೆ ಏನು ಮಾಡೋದು? ಕಲಾವಿದ್ರ ಜೀವನ ಯಾವಾಗಲೂ ಆತಂಕನೇ. ಅವರು ಪ್ರತಿ ಹಂತದಲ್ಲೂ ಹುಷಾರಾಗೇ ಇರಬೇಕು. ಯಾವ ಹಂತದಲ್ಲಾದರೂ ಎಡವುದ್ರ ಕಂಪ್ಲೀಟ್ ತಗ್ಲಾಕೊಂಬಿಡ್ತೀವಿ. ಇಲ್ಲಿ ಏನಾಗಿದೆ, ನಾನು ಯಾವ ತಗ್ಲಾಕೊಳ್ಳಿಲ್ಲ, ಕಳ್ಕೊಂಡಿರಲಿಲ್ಲ, ಜೀವನ ಅಲ್ಲಲ್ಲಿಗೆ ನಡೀತಾ ಇತ್ತು. ಬಟ್ ಮುಂದೇನು ಮಾಡೋದು ಅನ್ನೋ ಆತಂಕ ಕಾಡ್ತು. ಆವಾಗ ನನಗೆ ಏನೋ ರಂಗಶೆಟ್ಟರಿಂದ ಏನೋ ಪ್ರೇರಣೆ ಆದಂಗೆ ಆಗುತ್ತೆ ಕನಸಿನಲ್ಲಿ, ನೀನು ತಗೋ ನನ್ನ ವೃತ್ತಿಯನ್ನು ಮುಂದುವರಿಸು ಅಂತ ಹೇಳ್ದಂಗೆ ಆಗುತ್ತೆ. ಆಗ 2018 ನಾನು ಮತ್ತೆ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡೋದಕ್ಕೆ ಶುರು ಮಾಡ್ತೀನಿ. ಬೆಂಗಳೂರಿನ ಇನ್ನೊಬ್ಬರು ಶಿವೈ ಶಾಸ್ತ್ರಿ ಅನ್ನೋರ ಹತ್ರ ಹೋಗಿ ಮತ್ತೆ ಇನ್ನೊಂದು ಸ್ವಲ್ಪ ಕಲಿತೀನಿ. ಅದು ಕಲಿತ ಮೇಲೆ ಒಂದಿಷ್ಟು ಆತ್ಮೀಯರಿಗೆ ಹೇಳ್ತೀನಿ, ರಿಲೇಷನ್ಸ್ಗೆ ಹೇಳ್ತೀನಿ, ಫ್ರೆಂಡ್ಸ್ಗೆ ಹೇಳ್ತೀನಿ, ಎಲ್ಲರೂ ಹೇಳಿದವರೆಲ್ಲ ಏನು ಹೇಳ್ತೀರಿ ಸರ್, 90% ಅಂತಾರೆ. ಅಯ್ಯೋ ದೇವರು, ಇದನ್ನು ಕೃಪೆ ಮಾಡಿಬಿಟ್ರ ನನಗೆ, ಈ ವಿದ್ಯೂ ಕೃಪೆ ಮಾಡಿಬಿಡ್ತಾ ಭಗವಂತ. ಆಮೇಲೆ ನನ್ನ ಹತ್ರ ಮಲ್ಲೇಪುರಂ ಜಿ ವೆಂಕಟೇಶ್ ಅನ್ನೋರು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು ನನ್ನ ಹತ್ರ ಬರ್ತಾರೆ ಕೇಳಲಿಕ್ಕೆ. ನನಗೆ ಆಶ್ಚರ್ಯ ಆಗ್ಬಿಡುತ್ತೆ ಇವರು ಬಂದಿದ್ದಾರಲ್ಲ ಅಂತ. ಅವ್ರು ಬಂದು ಅವ್ರ ಮಗನ ಬಗ್ಗೆ ಕೇಳಿ ನನಗೊಂದು ಮಾತು ಹೇಳ್ತಾರೆ. ನೋಡಿ ಕೋಟೆಯವರೇ, ಕೆಲವರು ವಿದ್ಯೆಯನ್ನು ಹುಡುಕೊಂಡು ಹೋಗ್ತಾರೆ, ನಾನು ಇದರಲ್ಲಿ ಏನೋ ಪರಿಣಿತಿ ಸಾಧಿಸ್ಬೇಕಂತ. ಇನ್ನೊಮ್ಮೆ, ವಿದ್ಯೆಯೇ ಕೆಲವು ವ್ಯಕ್ತಿಯನ್ನು ಹುಡುಕ್ತಿರುತ್ತೆ, ನಾನು ಯಾರೊಳಗೆ ಸೇರಿಕೊಳ್ಳಿ ಅಂತ. ಆ ಥರ ವಿದ್ಯೆನೇ ಬಂದು ಸೇರಿಕೊಂಡಿರ್ತಕ್ಕಂಥ ವ್ಯಕ್ತಿ ನೀವು ಮುಂದುವರಿಸಿ ಅಂತಕ್ಕಂಥ ಒಂದು ಪ್ರೇರಣೆಯನ್ನು ಕೊಡ್ತಾರೆ. ಅದರ ಫಲವಾಗಿ ಇಲ್ಲಿವರೆಗೂ ನಾನು ಒಂದು 250-300 ಜಾತಕಗಳನ್ನ ಬರೆದಿದ್ದೀನಿ, ಬಂದವ್ರಿಗೆ ಸೇವೆ ಹೇಳ್ತಾ ಇದ್ದೀನಿ. ಇದು ಅಂತ ಭಯ ಬೀಳೋವಂಥದ್ದಲ್ಲ, ತುಂಬ ಸರಳವಾದದ್ದು. ತಿಳ್ಕೋಬೇಕು, ತಿಳ್ಕೊಂಡು ಏನಾಗುತ್ತೆ ಅಂತ ಜರಾಗಿಸ್ತಾರೆ, ಒಂಚೂರು ತಿಳ್ಕೊಂಡು ಹುಷಾರಾಗಕ್ಕೆ ಇದು ಬೇಕು. ಸಂಪೂರ್ಣ ಅದಕ್ಕೆ ಅಂಟ್ಕೊಳ್ಳೂಬಾರ್ದು, ಅದನ್ನು ನಂಬದೇನೂ ಇರಬಾರ್ದು ಅಂತ ಒಂದು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಭಗವಂತ ಕರುಣಿಸಿದ್ದಾನೆ, ಮಾಡ್ತಾ ಇದ್ದೀನಿ. ಆಮೇಲೆ ಅದರಿಂದ ದುಡ್ಡು ಮಾಡಬೇಕು ಅಂತಾಗಲಿ, ಒಂದಿಷ್ಟು ಆಸ್ತಿ ತಗೋಬೇಕು ಅನ್ನೋ ಆಸೆ ಇಲ್ಲ. ನನಗೆ ಊಟಕ್ಕಾದ್ರೆ ಸಾಕು ಅನ್ನೋ ಒಂದು, ನಮ್ಮ ಸಂಸಾರದ ಊಟಕ್ಕಾದ್ರೆ ಸಾಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಿದ್ದೀನಿ. ಜೊತೆಯಲ್ಲಿ ಸಿನಿಮಾಗಳನ್ನೂ ಮಾಡ್ತಾ ಇದ್ದೀನಿ, ಸೀರಿಯಲ್ಲೂ ಮಾಡ್ತಾ ಇದ್ದೀನಿ. ಇದೀಗ ಕಲರ್ಸ್ ಕನ್ನಡದಲ್ಲಿ ಕೆಂಡಸಂಪಿಗೆ ಅನ್ನೋ ಧಾರಾವಾಹಿಯಲ್ಲಿ ಒಂದು ಪ್ರಮುಖ ಪಾತ್ರವನ್ನು ಮಾಡ್ತಾ ಇದ್ದೀನಿ. ಹೀಗೆ ನಡ್ಕೊಂಬರುತ್ತೆ ಕಲಾವಿದರ ಬದುಕು ಸ್ನೇಹಿತರೆ. ಇಷ್ಟೆಲ್ಲದಕ್ಕೂ ಕಾರಣ ಏನಪ್ಪ ಅಂದರೆ, ನಿಮ್ಮಂಥ ಅಭಿಮಾನಿಗಳ ಹಾರೈಕೆ ಆಶೀರ್ವಾದ ನಿರಂತರವಾಗಿರಬೇಕು. ಅಣ್ಣ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು ಇಂಥವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವು ಹೋಗಬೇಕು, ಅವರ ಒಂದು ಮಾರ್ಗದರ್ಶನವನ್ನು ಪಾಲನೆ ಮಾಡಬೇಕು. ಇತ್ತೀಚೆಗೆ ನಮ್ಮನ್ನು ಬಿಟ್ಟು ಅಗಲ್ದಿರಂಥ ಪುನೀತ್ ರಾಜ್ಕುಮಾರ್ ಅವರು, ಅವ್ರಿಗೆ ಬಗ್ಗೆ ನಾವು ಕತೆ ಕೇಳಿದ್ವಿ. ಅವರು ಎಷ್ಟು ಒಳ್ಳೆಯವರಾಗಿದ್ದರು, ಎಷ್ಟು ಹೃದಯವಂತರಾಗಿದ್ದರು. ಅಂಥವ್ರನ್ನ ಕಳ್ಕೊಂಡಂಥ ನಮ್ಮ ಚಿತ್ರರಂಗ ಇವತ್ತು ಬಡವಾಗಿದೆ, ಕಳ್ಕೊಂಡಿದ್ದೀವಿ. ಅಟ್ಲೀಸ್ಟ್ ಅವರ ಆದರ್ಶ ಧ್ಯೇಯಗಳನ್ನಾದರೂ ನಾವು ಕಳ್ಕೊಬಾರ್ದು, ಅದನ್ನು ನಾವು ಇಟ್ಕೋಬೇಕು, ಅದನ್ನು ಪಾಲಿಸ್ಕೊಂಡಾದರೂ ಹೋಗಬೇಕು. ಹಾಗಾಗಿ ನಾನು ಇತ್ತೀಚೆಗೆ ಈ ನಮ್ಮ ಕಲಾರಂಗಕ್ಕೆ ಬರ್ತಕ್ಕಂಥ ಎಲ್ಲ ಕಲಾವಿದರಿಗೆ, ಉದಯೋನ್ಮುಖ ಕಲಾವಿದರಿಗೆ ನಾನು ಕಿವಿಮಾತು ಹೇಳೋದೇನಂತಂದರೆ, ದಯಮಾಡಿ ಸರಳವಾದ ಜೀವನವನ್ನು ಇಟ್ಕೊಳ್ಳಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚಿ. ಎಲ್ಲೂ ದೊಡ್ಡವ್ರ ಮೇಲೆ, ಗುರು ಹಿರಿಯರ ಮೇಲೆ ನಾನು ಏನೋ ಒಂದು ಪಾತ್ರ ಮಾಡಿಬಿಟ್ಟಿದ್ದೀನಿ ಅನ್ನೋಂಥ ಒಂದು ದರ್ಪ ತೋರಿಸ್ಬೇಡಿ. ನನ್ನ ಒಂದು ಉದ್ದೇಶ ಇಟ್ಕೊಳ್ಳಿ. ನಾನು ಪ್ರತಿ ಸೀರಿಯಲ್ ಮಾಡುವಾಗಲೂ ನಾನು ಯೋಚನೆ ಮಾಡ್ತಿದ್ದು, ಇದು ನನ್ನ ಲಾಸ್ಟ್ ಸೀರಿಯಲ್ ಅಂತ. ಇದು ನನ್ನ ಲಾಸ್ಟ್ ಸೀರಿಯಲ್ ಅಂತ ಅಂದ್ಕೊಂಬಿಟ್ರೆ ಜಂಬ ಬರೋಲ್ಲ. ನಾಟಕ ಮಾಡ್ಬೇಕಾದ್ರೆ ಅನ್ಕೋತಿದ್ದೆ ಇದು ನನ್ನ ಕಡೆ ನಾಟಕ ಅಂತ, ಜಂಬ ಬರೋಲ್ಲ, ಮೋಸ್ಟ್ಲಿ ಲಾಸ್ಟ್ ಆಗ್ಬಿಡ್ತದೆ, ಮತ್ತೆ ನಾನು ಬರ್ಬಾದಾಗ್ಬಿಡ್ತೀನಿ ಅನ್ನೋ ಭಯನೇ ಇರಬೇಕು ನಮಗೆ ಯಾವಾಗಲೂ. ಇಲ್ಲ ಇದು ಕ್ಲಿಕ್ ಆಗಿಬಿಟ್ರೆ ಟಾಪ್ ಹೋಗ್ತೀನಿ, ಇದು ಕ್ಲಿಕ್ ಆಗಿಬಿಟ್ರೆ ಕಾರ್ ತೊಗೊಂಬಿಡ್ತೀನಿ, ಏ ಅನ್ನೋದೇನಾರ ಬಂದರೆ ಯಾರು ಸಿಗ್ತಾರೆ ನಾವು ಅವ್ರಿಗೆ ಗೌರವ ಕೊಡ್ತಾ ಇರಲ್ಲ. ಪ್ರತಿ ಹಂತದಲ್ಲೂ ಭಯ ಇರಬೇಕು, ಮೋಸ್ಟ್ಲಿ ನಾನು ಲಾಸ್ ಆಗ್ಬಿಡ್ಬೋದು, ನಾನು ಮುಂದಕ್ಕೆ ಇದಾಗ್ಬಿಡ್ಬೋದು ಅನ್ನೋ ಒಂದು ಭಯ ಒಂದು ಕಡೆ ಇರಬೇಕು. ಇನ್ನೊಂದು ಕಡೆ, ಇಲ್ಲ ನಾನು ಏನಾದರೂ ಮಾಡಿ ಪರಿಶ್ರಮದಿಂದ ಬದುಕ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು, ಬಿಟ್ಟರೆ ನಾನು ದೊಡ್ಡವನಾಗ್ಬಿಡ್ತೀನಿ, ಶ್ರೀಮಂತ ಆಗ್ಬಿಡ್ತೀನಿ ಅನ್ನೋ ಭಾವನೆ ಬರಬಾರ್ದು. ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ, ಇಡೀ ಕನ್ನಡ ನಾಡಿಗೆ ಕಲಾದೇವರು ಅವರು, ಅವರು ನನಗೊಂದು ಸಂಕಲ್ಪ ಇತ್ತು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ನಟಿಸ್ಬೇಕು ಅನ್ನತಕ್ಕಂಥ ಆಸೆ ಅಂತೂ ಬರಲಿಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ. ಯಾಕೆಂದರೆ ಅಷ್ಟೊಂದು
ಅಸಾಧ್ಯದ ಗುಂಪಿನಲ್ಲಿದ್ದವ್ರು ಹೆಂಗೆ ಸಾಧ್ಯ ಅವ್ರ ಸಿನಿಮಾದಲ್ಲಿ ಮಾಡೋಕ್ಕೆ ನಾವು ಅದಂತೂ ಆಗಲ್ಲ ಅನ್ನೋದು ನನಗೆ ಗೊತ್ತು. ಯಾಕೆಂದರೆ ಇನ್ನೂ ನಾನು ಅವರು ನಾವು ಸಿನಿಮಾ ಲ್ಯಾಂಡಿಗೆ ಬಂದಿದ್ದೆ ಲೇಟು, ಅದೆಲ್ಲ ಕಷ್ಟ. ಅವರು ನಾವು ಪಿಕ್ಚರಲ್ಲಿ ಮಾಡ್ತೀವಿ ಅದಕ್ಕೆ ಪರಿಚಯ ಇಲ್ಲ, ಯಾರನ್ನು ಕೇಳೋದು ಅವ್ರು. ಓಕೆ, ಒಂದಂತೂ ಇತ್ತು, ರಾಜ್ಕುಮಾರ್ ಅವರು ನಾನು ಭೇಟಿ ಮಾಡಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಡು ಸಿನಿಮಾ ರಂಗಕ್ಕೆ ಬರಬೇಕು ಅನ್ನೋದೊಂದಂತೂ ಸಂಕಲ್ಪ ಇತ್ತು ನನಗೆ. ಯಾಕೆಂದರೆ ನನ್ನ ಬಾಲ್ಯದಿಂದಲೂ ನಾನು ರಾಜ್ಕುಮಾರ್ ಅವರ ಅಭಿಮಾನಿ. ಬಾಲ್ಯದಿಂದ ಅವ್ರ ಸಿನಿಮಾ ನೋಡ್ತಾ ಬೆಳೆದವನಲ್ಲ, ಒಬ್ಬ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳು, ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಕಟಾರಿ ವೀರ ಬೆಟ್ಟದ ಹುಲಿ ಇಬ್ಬರು ನೋಡ್ತಾ ಬೆಳೆದವರಲ್ವಾ. ನಮ್ಗೆ ಅವರೊಬ್ಬರು ರಾಜ್ಕುಮಾರ್ ಅವರು ಬಿಟ್ಬಿಟ್ರಿಂದ ಯಾರು ತಲೆಯಲ್ಲಿ ಕೂತ್ಕೊತಂದಿರಲಿಲ್ಲ ಚಿಕ್ಕ ವಯಸ್ಸಿಂದ. ಹಾಗಿದ್ದ ಮೇಲೆ ಅವರು ದೇವರು ಅವ್ರ ನಮಸ್ಕಾರ ಮಾಡಿ ನಾನು ಇಂಡಸ್ಟ್ರಿಗೆ ಬರಬೇಕು ಅನ್ನೋದೊಂದು ನಂದೊಂದು ಸಂಕಲ್ಪ. ಹೇಗೆ ಸಾಧ್ಯ ಅವ್ರನ್ನ ಮೀಟ್ ಮಾಡೋದು? ಮನೆ ಹತ್ರಕ್ಕೆ ಹೋದರೆ ಬಿಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ, ನಾವು ಯಾರು ಅಂತಲೇ ಯಾರೂ ಗೊತ್ತಿಲ್ಲ. ವೇದಿಕೆ ಫಂಕ್ಷನ್ ನಡೆಯೋ ಜಾಗಗಳಿಗೆ ಹೋದರೆ ದೇವರನ್ನೇ ಹತ್ರಕ್ಕೆ ಹೋಗೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ 93-94 ನಮ್ಮ ಚನ್ನರಾಯಪಟ್ಟಣದಲ್ಲಿ ಅವ್ರ ರಿಲೇಷನ್ ಅವ್ರದ್ದೊಂದು ಕಲ್ಯಾಣ ಮಂಟಪ ಓಪನ್ ಸೆರೆಮನಿ ಆಗುತ್ತೆ. ಇವರು ಅಪ್ಪಾಜಿ ಅಲ್ಲಿಗೆ ಓಪನಿಂಗ್ ಸೆರೆಮನಿಗೆ ಬರ್ತಾರೆ. ಬಂದಾಗ ಏನಾದರೂ ಮಾಡಿ ಅವ್ರನ್ನ ಮೀಟ್ ಮಾಡಬೇಕಲ್ಲ ಅಂತೇಳಿ, ಅದು ಮನೆಗಳಲ್ಲಿ ಅವ್ರ ಮನೆಗಳಿಗೆಲ್ಲ ಹೋಗಿ ಟ್ರೈ ಮಾಡ್ತೀನಿ ಆಗಲ್ಲ, ಸಾವಿರಾರು ಜನ. ಕೊನೆಗೆ ವೇದಿಕೆಯಲ್ಲಿ ಭಾಷಣಕ್ಕೆ ಅಂತ ಕೂರಿಸ್ತಾರೆ. ಆಗ ದೇವೇಗೌಡರು ಮುಖ್ಯಮಂತ್ರಿ ಆಗಿರ್ತಾರೆ, ಅವರು ಭಾಷಣ ನಡೀತಾ ಇರ್ತೀವಿ ಈ ಕಡೆ. ರಾಜ್ಕುಮಾರ್ ಅವರು, ಪರತಮ್ಮ, ನಮ್ಮೂರು MLA ಮತ್ತು ಪೊಲೀಸ್ ಆಫೀಸರ್ಸ್ ವೇದಿಕೆ ಮೇಲೆ ಕೂತಿರ್ತಾರೆ. ನಾನು ಹೆಂಗೋ ಅಲ್ಲಿದ್ದವ್ರ ಹತ್ರ ಯಾವುದೋ ಒಂದು ಬ್ಯಾಡ್ಜ್ನ ಇಸ್ಕೊಂಬಿಟ್ಟು ಇಲ್ಲಿ ತಗ್ಲಾಕೊಂಬಿಟ್ಟು ಸೀದಾ ಸ್ಟೇಜಿಂದ ಹೋಗಿ ನಿಂತ್ಕೊಂಬಿಡ್ತೀನಿ. CM ಅವ್ರ ಭಾಷಣ ನಡೆಯುವಾಗ ಧೈರ್ಯ ಮಾಡಿ ನುಗ್ಗಿ ಅಣ್ಣವ್ರ ಹತ್ರ ಹೋಗ್ಬಿಡ್ತೀನಿ. ಏನಾದ್ರು ಅವತ್ತು ಎಳದಾಕ್ಬಿಟ್ಟಿದ್ರೆ ನನ್ನ ಕತೆ ಅಷ್ಟೇ. ಚನ್ನರಾಯಪಟ್ಟಣದಲ್ಲಿ ಒಂದು 25,000 ಇದ್ದರು ಮರ್ಯಾದೆ ಹೋಗ್ಬಿಡ್ತಾ ಇತ್ತು ನಂದು. ಈ ಡೈರೆಕ್ಟು ವಿಡಿಯೋ ಕವರೇಜ್ ಬೇರೆ, ಲೈವ್ ಹೋಗ್ತಾ ಇತ್ತು ಮನೆ ಮನೆಗೆ. ನಾನು ಯಾವಾಗ ಅಣ್ಣವ್ರು ಬಂದು ಅವಾಗ ನಿಂತ್ಕೊಂಬಿಟ್ನೋ, MLA ಅವರು ನನ್ನ ಬಗ್ಗೆ ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ಪಾರ್ವತಮ್ಮನವ್ರಿಗೆ ಒಳ್ಳೆ ಕಲಾವಿದರು, ಚನ್ನರಾಯಪಟ್ಟಣದಲ್ಲಿ ಪಾಪ ಬಡ ಕಲಾವಿದರು ಅಂದಾಗ ಈ ಪೊಲೀಸರ್ಸ್ ಎಲ್ಲ ಸುಮ್ಮನೆ ಆಗ್ಬಿಡ್ತಾರೆ. MLA ಸಪೋರ್ಟ್ ಮಾಡ್ತಿದ್ದಾರೆ, ನಾನು ಅಣ್ಣವ್ರ ಮುಂದೆ ಹೋಗಿ ನಿಲ್ತೀನಿ, ನನಗೆ ಕೈ ಕಾಲೆಲ್ಲ ನಡ್ಕೊಬಿಡ್ತಾ ಇದೆ ಅಷ್ಟೊತ್ತರದಿಂದ. ಏನು 1.5-2 ಡಿಸ್ಟೆನ್ಸಲ್ಲಿ ನೋಡ್ತಾ ಇದ್ದೀನಿ ಅವ್ರನ್ನ, ಏನು ಆ ಪ್ರಜ್ವಲತೆ, ಏನು ಕಾಂತಿ ಆ ಫೇಸು. ನನಗೆ ಮಾತು ಬರೋದೇ 1 ನಿಮಿಷ ಲೇಟಾಯಿತು. ಅಲ್ಲಿ CM ಬೇರೆ ಸ್ಪೀಚ್ ನಡೀತಾ ಇದೆ. ಎಂಥ ಅಚಾತುರ್ಯ ಕೆಲಸ ಮಾಡಿದ್ದೀನಿ ಅಂದರೆ, CM ಮಾತಾಡುವಾಗ ವೇದಿಕೆಗೆ ಹೋಗ್ತಾರೆ ಯಾರು? ಆ ಒಂದು ಸಂಕಲ್ಪ ಇದೆ ನೋಡಿ, ನನಗೆ ಇದಾಗಲೇಬೇಕು ಅನ್ನೋದು. ಅದು ಆ ಧೈರ್ಯನ ಆಂಜನೇಯ ಸ್ವಾಮಿ ಕೊಟ್ಬಿಡ್ತೇನೋ ನನಗೆ ಅವತ್ತು ಗೊತ್ತಿಲ್ಲ. ಏನು 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 ಅಂದರು ಅಪ್ಪಾಜಿ, ನಾನು ನಿಮ್ಮ ಸಿನಿಮಾ ನೋಡ್ತಾ ಬೆಳೆದವನು, ನಾಟಕ ಮಾಡ್ತೀನಿ ಹಾಗೆ ಹೀಗೆ, ಈಗ ಏನಾಗಬೇಕು ಅಂದರು? ಏನಿಲ್ಲ, ನಿಮ್ಗೆ ನಮಸ್ಕಾರ ಮಾಡಿ ನಿಮ್ಮ ಆಶೀರ್ವಾದ ತೊಗೊಂಡು ನಾನು ಚಿತ್ರರಂಗಕ್ಕೆ ಬರಬೇಕು ಅಂತಿದ್ದೀನಿ. ಇರುತ್ತೆ ಅಂತ ಆಶೀರ್ವಾದ ಮಾಡಿದ್ರು, ತಲೆ ಮೇಲೆ ಕೈ ಇಟ್ಟರು, ಒಳ್ಳೆಯದಾಗಲಿ ಅಂತ ಹೇಳಿದ್ರು. ನೋಡಿ, ಯಾಕೆ ಡಾಕ್ಟರ್ ರಾಜ್ಕುಮಾರ್ ಅಂಥವ್ರು ದೇವ್ರು ಹಾಕ್ತಾರೆ ಅಂತ ಕೇಳ್ತೀನಿ. ನಾನು ಹಂಗೆ CM ಮಾತಾಡುವಾಗ ನುಗ್ಗಿ ಹೋದಾಗ ಅವರೇ ರಿವರ್ಸ್ ಮಾತಾಡ್ಬಿಟ್ಟಿದ್ರು, ನಾನು ಎಳೆದಾಕ್ಬಿಡ್ತಾಯಿದ್ರು. ಅಣ್ಣವರು ನಾನು ಗೊತ್ತಿಲ್ಲ ಯಾರಂತ, ಆವಾಗ ನೋಡೋರು ಆ ಥರ ಇದ್ದೀವಿ, ಅಲ್ಲೂ ಪ್ರೀತಿಯಿಂದ ಮಾತಾಡ್ಸಿದ್ದಾರೆ ಅಂದರೆ ಅದಕ್ಕೆ ಅವ್ರನ್ನ ದೇವರು ಅಂತ ಹೇಳೋದು ನಾವು. ಅದಕ್ಕೆ ಅಷ್ಟು ದೊಡ್ಡ ವ್ಯಕ್ತಿಗಳಾಗ್ತಾರೆ ಅಂತ ಹೇಳೋದು. ಅವರ ಆಶೀರ್ವಾದ ತೊಗೊಂಡು ಹೊರಗಡೆ ಬಂದೆ, ಸಿನಿಮಾ ಸೀರಿಯಲ್ಗಳು ಮಾಡಿದೆ. ನನ್ನ ಆಸೆ ಮತ್ತು ಸಂಕಲ್ಪ ಈಡೇರಿತು. ಅದು ಆ ಫೋಟೋನ ಈಗ ಹಾಕ್ತಾರೆ, ನೀವು ನೋಡ್ತೀರಿ ಇಲ್ಲಿ. ಭಾಳ ಈ ಥರ ಸಂಕಲ್ಪಗಳು ಬೇಕು ಕಲಾವಿದನಿಗೆ. ಅದಾದಮೇಲೆ ನಾನು ನಿಮಗೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳ್ತಾ ಇದ್ದೆ. ಪುನೀತ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ನನಗ್ಯಾಕೋ ಅವ್ರ ಜೊತೆ ನಟಿಸುವಂಥ ಯೋಗ ಬರಲಿಲ್ಲ ಬಿಡಿ. ಅವ್ರ ಕಡೆ ಒಂದು ಅವ್ರಿಗೆ ನನ್ನ ಬಗ್ಗೆ ಒಂದು ಅಭಿಮಾನ ಬರ್ತದೆ ಹೇಗೆ ಅಂತ. 91.1 ಅಂತ ಒಂದು ರೇಡಿಯೋ ಚಾನಲಲ್ಲಿ ಒಂದು ನನ್ನ ಕಾರ್ಯಕ್ರಮ ಪಂಚ್ ಪಟೇಲ ಅಂತ, ಭಾಳ ಫೇಮಸ್ ಅದು. ಪ್ರತಿ ಗಂಟೆಗೆ 45 ಸೆಕೆಂಡ್ ನಾನೊಂದು ಪಂಚ್ ಕೊಡ್ತಾ ಇದ್ದೆ. 45 ಸೆಕೆಂಡ್ ಅಷ್ಟೇ ಬಂದು ಮತ್ತೆ ರೇಡಿಯೋ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಿದ್ದು. ಪ್ರತಿ ಗಂಟೆಗೆ 24x7 ಬರ್ತಾಯಿತ್ತು. ಅಂಬರೀಶ್ ಅವ್ರು ತುಂಬ ಕೇಳ್ತಿದ್ರು ಅಂತಿದ್ದೇನೆ, ಏ ಸೌಂಡ್ ಕೊಡೋ ಸೌಂಡ್ ಕೊಡೋ, ನಮ್ಮ ಕೋಟೆ ಮಾತಾಡಿ ಚೆನ್ನಾಗಿ ಮಾತಾಡ್ತಾನೆ ಅಂತ ಹೇಳೋರು ಡ್ರೈವರ್ಗೆ ಹೇಳೋರಂತೆ. ಪುನೀತ್ ಅವರು ಕೇಳ್ತಾರೆ, ನನಗೆ ಗೊತ್ತಿಲ್ಲ. ಯಾವುದೋ ಒಂದು ಆಡಿಯೋ ರಿಲೀಸ್ ಕಾರ್ಯಕ್ರಮದಲ್ಲಿ ಅವ್ರು ಸಿಗ್ತಾರೆ. ನಾನು ಅವ್ರಿಗೊಂದು ಪುಸ್ತಕನಾದರೂ ಕೊಡಬೇಕು ಪುನೀತ್ ಸರ್ ಅವರಿಗೆ ಅಂತ ನಂದೊಂದು ಪುಸ್ತಕ ತೊಗೊಂಡು ಹೋಗಿರ್ತೀನಿ, ನಾನು ಬರೆದಿದ್ದು ಅವ್ರಿಗೆ ಕೊಡ್ತೀನಿ. ಪುಸ್ತಕ ಕೊಟ್ಟು ಮಾತಾಡ್ಬೇಕಾದ್ರೆ ಹೇಳ್ತೀನಿ, ಸರ್ ನೀವು ಪಂಚ್ ಪಟೇಲ ಕೇಳ್ತೀರಾ 91.1 ಅಂತೀನಿ. ಶಾಕ್ ಆಗ್ಬಿಡ್ತಾರೆ, ನೀವಾದು ನೀವು ಮಾತಾಡೋದ? ಅಯ್ಯೋ ಹೇಳಬಾರ್ದ ನನಗೆ. ನಾವು ನಮ್ಮ ರಾಗಣ್ಣ ಕಾರಲ್ಲಿ ಹೋಗ್ಬೇಕಾದ್ರೆ ಅದು ಪಂಚ್ ಪಟೇಲ ಬಂತಂದ್ರೆ ಸಖತ್ ಎಂಜಾಯ್ ಮಾಡ್ತೀವಿ. ಒಂದು ಸರಿ ನನ್ನ ಮನೆಗೆ ಕರ್ಸ್ಕೊತೀನಿ, ನೀವು ಬರಬೇಕಂತಂದು ಅದು ಅಂತಾರೆ. ಇದಷ್ಟೊಂದು ಭೇಟಿ ಆಗಿರುತ್ತೆ ಅವರ ಜೊತೆಯಲ್ಲಿ. ಅದೊಂದು ಆ ಫೋಟೋ ಕೂಡ ಇದೆ, ನೋಡ್ತೀರಾ ನೀವೀಗ. ಯಾಕೆ ಅಂತಂದರೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾವು ಎಲ್ಲೆಲ್ಲೋ ಕಲಾವಿದರು ಕೆಲಸ ಮಾಡ್ತಾಯಿರ್ತೀವಿ, ಯಾರನ್ನ ಯಾರು ಗಮನಿಸ್ತಿರ್ತಾರೆ ಅಂತ ಗೊತ್ತಾಗಲ್ಲ, ಯಾರನ್ನ ಎಲ್ಲಿ ನೋಡಿರ್ತಾರೆ ಅಂತ ಗೊತ್ತಾಗಲ್ಲ. ಆದರೆ ತುಂಬ ಎತ್ತರಕ್ಕೆ ಹೋದಂಥ ವ್ಯಕ್ತಿಗಳು ಸಣ್ಣ ಸಣ್ಣ ವಿಷಯವನ್ನು ಗಮನಿಸ್ತಾ ಇರ್ತಾರೆ.
ಅದು ಇಂಪಾರ್ಟೆಂಟು. ಹಾಗಾಗಿ ಅವರು ತುಂಬ ಎತ್ತರಕ್ಕೆ ಹೋಗಿರ್ತಾರೆ. ಇದು ಪುನೀತ್ ರಾಜ್ ಕೌರ್ ಒಡನಾಟ. ಏನೋ ಅವ್ರ ಜೊತೆ ಕೆಲಸ ಮಾಡೋಂಥ ಯೋಗ ಬರಲಿಲ್ಲ, ತೊಂದರೆ ಇಲ್ಲ. ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ರು, ಕನ್ನಡ ಜನತೆಗೆ ಒಂದು ಒಳ್ಳೆ ಮನರಂಜನೆಯನ್ನು ಕೊಟ್ಟರು. ಸಂಭಾವಿತ ಮನುಷ್ಯ, ಹೃದಯವಂತ ಮನುಷ್ಯ, ನಮ್ಮ ಜೊತೆ ಇರಬೇಕಾಗಿತ್ತು, ಇಲ್ಲ. ಸೊ ಅವರ ನೆನಪುಗಳು, ಅವ್ರ ಸಿನಿಮಾಗಳಾದ್ರು ನಮ್ಮ ಜೊತೆ ಇದೆಯಲ್ಲ, ಅದೇ ಪುಣ್ಯ. ನಮಸ್ಕಾರ.